ಆಗಸ್ಟ್ ಇಪ್ಪತ್ತೆಂಟು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಎರಡು ತಿಮೋತಿ ನಾಲ್ಕು ಎರಡು ಇತರರ ಸಮಯ ಅನಾನುಕೂಲವಾಗಿಯೂ ಆಯುಕ್ತವಾಗಿಯೂ ಇರುವಾಗ ನಾವು ಸಭ್ಯತೆ ಮತ್ತು ವಿವೇಚನೆಯಿಲ್ಲದೆ ಶುಭ ಸಂದೇಶವನ್ನು ಅವರ ಮೇಲೆ ಹೇರಬೇಕು ಎಂಬುವುದು ಅರ್ಥವಲ್ಲ ಬದಲು ನಾವು ಸತ್ಯವನ್ನು ಪ್ರೀತಿಸುವವರಾಗಿ ಅದರ ಸೇವೆಯನ್ನು ಉತ್ಸಾಹದಿಂದ ಮಾಡಲು ಅವಕಾಶಗಳು ದೊರೆತಾಗ ನಮಗೆ ಆ ಸಮಯ ಸಂದರ್ಭ ಅನಾನುಕೂಲವಾಗಿದ್ದರೂ ಸುವಾರ್ತೆಯನ್ನು ಸಾರಬೇಕು ನಮ್ಮ ಜೀವನದ ಮುಖ್ಯ ಉದ್ದೇಶ ಸುವಾರ್ತೆಯನ್ನು ಸಾರುವುದಾಗಿದೆ ಬೇರೆಲ್ಲ ವಿಷಯಗಳು ನಂತರ ಬರುವುದು ಹೀಗಿರುವಲ್ಲಿ ಯಾವ ಅವಕಾಶವನ್ನೂ ನಾವು ಕಳಕೊಳ್ಳಬಾರದು ಆಮೆನ್.